ಏನಾಗಿದೆ, ಈ ಸಿನಿಮಾದ ಎರಡು ಕಣ್ಣುಗಳು ಯಾರನ್ನೂ ಬಿಟ್ಕೊಡೋ ಆಗಿಲ್ಲ. ಸೊ ಹಂಗಾಗಿ ಮೊದಲನೇದಾಗಿ ಡೈರೆಕ್ಟರ್ನ ಒಂದು ಕಣ್ಣು ಅಂತ ತಿಳ್ಕೊಂಡು ಒಂದು ಕಣ್ಣು ಪ್ರೊಡ್ಯೂಸರ್ನ ತಿಳ್ಕೊತೀವಿ. ಯಾಕೆಂದರೆ ಅವ್ರು ದುಡ್ಡು ಹಾಕಬೇಕು, ಡೈರೆಕ್ಟರ್ನವ್ರು ಒಂದು ಕತೆ ಮಾಡಬೇಕು, ಆವಾಗಲೇ ಆ ಸಿನಿಮಾನ ನೋಡೋಕ್ಕೆ ಸಾಧ್ಯ. ಇಡೀ ಈ ಸಿನಿಮಾದ ಬಗ್ಗೆ ಹೆಚ್ಚಿಗೆ ಅನ್ನೋಕ್ಕಿಂತ ಈಗಾಗಲೇ ನಿರ್ದೇಶಕರೆಲ್ಲರೂ ಎಲ್ಲವನ್ನೂ ಹೇಳಿರೋದ್ರಿಂದ ಒಂದು ಮಾತಂತೂ ಹೇಳಬಲ್ಲೆ, ನನ್ನ ಇಡೀ ಸಿನಿಮಾ ಏನು ಮಾಡಿದ್ದೀನಿ ನನ್ನ ಜೀವನದಲ್ಲಿ, ನನ್ನ ಎಂಟೈರ್ ಕೆರಿಯರಲ್ಲಿ ನನಗೊಂದು ದೊಡ್ಡ ಮೈಲಿಗಲ್ಲಾಗುವಂಥ ಒಂದು ಸಿನಿಮಾ ಇದು. ಯಾಕಂದರೆ ನಾವು ಎಸ್ ಮಹೇಂದ್ರ ಸರ್ ಸಿನಿಮಾಗಳನ್ನ ನೋಡ್ತಾ ಮನೇಲಿ ಕೂತು ತುಂಬ ಇಂಪ್ರೆಸ್ ಆಗಿ ನಾವು ಮಾಡಿದ್ರೆ ಹತ್ರ ಒಂದು ಸಿನಿಮಾ ಮಾಡಬೇಕು 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 ಅಂತ ತುಂಬ ಅನ್ನಿಸ್ತಾ ಇದ್ದಿದ್ದು ಆ ದಿವಸಗಳಿತ್ತು. ಅದಾಗಿ ಮಹೇಂದರ್ ಸರ್ ಮಾಡಿದ ಕತೆ ಮೊದಲನೇದಾಗಿ ಕೇಳಿದಾಗಲೇ ಅನ್ನಿಸ್ತು, ಪ್ರೀತಿಗೆ ಕುಲವ್ಯಾವುದು ಅಂತ. ವೀರಬಾಹು ಪ್ರೀತಿಗೆ ಕುಲವ್ಯಾವುದು, ಸ್ಮಶಾನದಲ್ಲಿ ಇರ್ತಾನೆ ಒಬ್ಬ ಹುಡುಗ ಅಂತ. ಅದು ನಿಜ ಅನ್ನಿಸುತ್ತೆ, ಪದೇ ಪದೇ ನಾವು ಸ್ಮಶಾನಕ್ಕೆ ಹೋಗಿ ಬರೋದರಿಂದ ಅದೆಲ್ಲ ತುಂಬ ತುಂಬ ತುಂಬಾ ನಿಜ ಅಂತ ಕಾಣಕ್ಕೆ ಶುರುವಾಗುತ್ತೆ. ಅದಾದಮೇಲೆ ನಾನು ಪ್ರತಿ ಸರಿನೂ ಎಸ್ ಮಹೇಂದ್ರ ಸರ್ಗೆ ಒಂದೇ ಹೇಳ್ತೀನಿ, ಸರ್ ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ, ಇಡೀ ಚಿತ್ರರಂಗ ನಿಮ್ಮ ಹಿಂದೆ ಇದೆ, ಯಾವತ್ತೂ ನಿಮ್ಮ ಹಿಂದೆ ಇದ್ದೇ ಇರ್ತೀವಿ, ಪ್ರತಿಯೊಂದು ಕ್ಷಣದಲ್ಲೂ ನಮ್ಮನ್ನು ಯಾವತ್ತು ಬೇಕಾದ್ರೂ ಕರಿಬೋದು, ನಾವು ಯಾವತ್ತೂ ನಿಮ್ಮ ಸಪೋರ್ಟ್ಗಿದ್ದೀವಿ ಅಂತ ನಾನು ಎಲ್ಲವನ್ನು ಬಿಟ್ಟು ಒಂದೇ ಒಂದು ನೇರವಾಗಿ ಮಹೇಂದ್ರ ಸರ್ಗೆ ಮತ್ತೆ ಮತ್ತೆ ಕೇಳ್ಕೊತೀನಿ, ಇಡೀ ಮೀಡಿಯಾ ಮುಂದೆ ಎಂಥ ಸಮಯ ಆದರೂ ಸರಿ ನಾವು ನಿಮ್ಮ ಹಿಂದೆ ಇದ್ದೀವಿ. ಅದೆಂಥ ಸಮಯ ಆದರೂ ಸರಿ ಇಡೀ ಚಿತ್ರರಂಗ ನಿಮ್ಮ ಹಿಂದೆ ಇರುತ್ತೆ. ಅಷ್ಟು ಬಿಟ್ಟು ನನ್ನ ಸಿನಿಮಾನ ನಾನು ಹೊಗಳ್ಕೊಳ್ಳೋಕ್ಕಿನ್ನ ಈಗಾಗಲೇ ಮಹೇಂದರ್ ಸರ್ ಹೇಳಿದ್ದಾರೆ, ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ. ಯಾಕಂದರೆ ಅವ್ರ ಮನೆಗೆ ಹೋದರೆ ಈ ತೋಟದಪ್ಪನ ಛತ್ರ ಇದ್ದಂಗೆ ಓದೋರಿಗೆಲ್ಲ ಊಟ ಹಾಕಿ 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 ಅವ್ರು ಹೇಳ್ತಾರೆ, ನೀವು ಹೊಟ್ಟೆ ತುಂಬ ಮಾಂಸ ತಿನ್ಬಿಟ್ಟು ಪೆಚ್ಚಾರ ಚೆನ್ನಾಗಿ ಮಾಡಿಬಿಟ್ಟೆ ಕಣಯ್ಯ ಅಂತ. ದೊಡ್ಡ ಅನ್ನದಾತರು, ಸಿನಿಮಾ ತುಂಬ ಹತ್ರ ಬರ್ತಾ ಇದೆ, 18 ತಾರೀಕಲ್ಲ ಅದು ಈ ತಿಂಗಳಲ್ಲಿ ಬಿಡುಗಡೆ ಆಗತ್ತೆ. ಹೌದೌದು ಹೌದೌದು ಹೌದು ಪೂರ್ತಿ ಸ್ಟಾರ್ಟಿಂಗ್ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ, ಇನ್ನೇನು ಬರ್ತಾ ಇದೀವಲ್ಲ ತೆರೆ ಮೇಲೆ ಬರ್ತಾ ಇದೆ ಖಂಡಿತವಾಗ್ಲು, ಇನ್ನೇನು ತೆರೆ ಮೇಲೆ ಬರ್ತಾ ಇದೆ ಅಲ್ವಾ, ನಿಮಗೆ ಗೊತ್ತಾಗತ್ತೆ. ಇರೋದಕ್ಕೆ ಮೀರಿ ಎಸ್ ಮಹೇಂದ್ರ ಸರ್ ಮಾಡೋವಂಥ ಕತೆ ಅಂದರೆ ಪ್ರತಿಯೊಂದು ಸೀನು ಮಾತಾಡ್ತಾ ಹೋಗುತ್ತೆ, ಪ್ರತಿಯೊಂದು ಸೀನು ಅವ್ರು ಹೇಳ್ತಾ ಇದ್ದಂಗೆ ಮಾತಾಡೋಕ್ಕೆ ಶುರುವಾಗುತ್ತೆ, ನಮಗೆ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ, ನಾವು ಏನಾದರೂ ಅದ್ರ ಮೇಲೆ ಜಾಸ್ತಿ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಬೇಕು ಅಂತ. ಮೊದಲನೇ ಸಾರಿಗೆ ನಾನು ರಂಗಾಯಣ ರಘುವಣ್ಣವರು ಒಟ್ಟಿಗೆ ತಂದೆ ಮಗನ ಪಾತ್ರದಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ ಒಂದು ತಂದೆ ಮಗ ಹೇಗೆ ಸಾಧ್ಯ, ಯಾಕೆಂದರೆ ಯಾವಾಗಲೂ ನನ್ನ ಅವ್ರನ್ನ ಫ್ರೆಂಡ್ಸ್ ಥರನೇ ನೋಡ್ತಾ ಇದ್ರು, ಈಗ ತಂದೆ ಮಗನಾಗಿ ಹೆಂಗಿರೋಕ್ಕೆ ಸಾಧ್ಯ. ಆ ಒಂದು ಲೈನ್ನ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ನಮಗೆಲ್ಲವೂ ಅಲಂಕಾರವಾಗಿ ನಿಧಿ ಸುಬ್ಬಯ್ಯ ಅವರು, ಯಾಕಂದರೆ ಎಲ್ಲ ಒಂದು ಮಧ್ಯೆ ಒಂದು ಏನೋ ಒಂದು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ, ಯಾಕೆ ನಾವೆಲ್ಲರೂ ನಾನು ಕಪ್ಪುಗಿರೋರು, ರಂಗಾಣ ರಘುವರು ಕಪ್ಪುಗಿರೋರು, ಡೈರೆಕ್ಟ್ರು ಕಪ್ಪು, ಪ್ರೊಡ್ಯೂಸರ್ ಅಂತೂ ಇನ್ನೂ ಕಪ್ಪು, ಈಗ ಇಲ್ಲ ಇಲ್ಲ ಸ್ವಲ್ಪ ಬೆಳಗಿದ್ದಾರೆ, ಈ ಮಧ್ಯೆ ನಮ್ಮ ಯಾಕೆಂದರೆ ಪ್ರತಿ ಸರಿ ನಮ್ಮ ಸಿನಿಮಾ ನಮ್ಮ ನಮ್ಮ ಸಿನಿಮಾ ಅಂತಲೇ ನಾವು ಮಾತಾಡೋದು, ನಮ್ಮ ನಮ್ಮ ಸಿನಿಮಾದ ನಮ್ಮ ಹೀರೋಯಿನ್ನು ನಿಧಿ ಸುಬ್ಬಯ್ಯ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅದೇ ಈಗಾಗಲೇ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರ ಮೇಲೆ ಹಠ ಮಾಡಿ ಯಾಕೆ ಕರ್ಕೊಂಡ್ವಿ ಅಂದರೆ ಆ ಕ್ಯಾರೆಕ್ಟ್ರಿಗೆ ತುಂಬ ಸೂಟಬಲ್ ಆಗಿ ಕಾಣಿಸ್ತಾರೆ ಅವರು. ಆ ಪಾತ್ರಕ್ಕೆ ಒಂದು ಅಯ್ಯಂಗಾರ ಮನೆ ಹೆಣ್ಮಗು ಅಂದರೆ ಪಕ್ಕ ಹಂಗಿರ್ತಾರೆ ನೋಡೋದಕ್ಕೆ ಅಂತ. ಅಷ್ಟು ಬಿಟ್ಟರೆ ನಾವೇನು ಅವ್ರಿಗೇನು ಫ್ಯಾನ್ಸ್ ಏನಲ್ಲ, ತಪ್ಪು ತಿಳ್ಕೊಬೇಡಿ.